ಎಸ್ ಇನ್ನು ಮುಂದಿನ ಸುದ್ದಿ. ಸಿದ್ದರಾಮಯ್ಯ ಅವರು ಬಸವ ಕಲ್ಯಾಣದಲ್ಲಿ ಪ್ರಚಾರವನ್ನು ಮಾಡಿದ್ರು ಇವತ್ತು. ನಾವು ಅಧಿಕಾರಕ್ಕೆ ಬಂದೇ ಬರ್ತವೆ, ನಾನೇ ಅನುಭವ ಮಂಟಪವನ್ನು ಉದ್ಘಾಟನೆ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಲ್ಲಿ ನಾನೇ ಸಿಎಂ ಅಂತ ಹೇಳಿಲ್ಲ ಅವರು, ಬಟ್ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ, ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ನಾನೇ ನೆಕ್ಸ್ಟ್ ಸಿಎಂ ಅನ್ನೋದನ್ನ ಹೇಳಿದಂತೆ ಕಾಣಿಸ್ತಿದೆ. ಸೊ ಬೀದರ್ ಜಿಲ್ಲೆ ಬಸವಕಲ್ಯಾಣ ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಮಾತನಾಡಿದ್ರು ಅವರು. ಸೊ ಅನುಭವ ಮಂಟಪ ಉದ್ಘಾಟನೆ ಮಾಡಿದರೆ ನನಗೆ ಪುಣ್ಯ ಬರುತ್ತೆ, ಬಸವ ಜಯಂತಿ ದಿನ ನಾನು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೆ. ಪ್ರಮಾಣ ವಚನದ ಸ್ವೀಕರಿಸಿದ ಹೊತ್ತಲ್ಲೇ ಅನ್ನಭಾಗ್ಯ, ಅದಾದಮೇಲೆ ಏನು ದಾಸೋಹದ ಪರಿಕಲ್ಪನೆ ಇಟ್ಕೊಂಡು ಈ ಯೋಜನೆ ಜಾರಿಗೆ ತಂದಿದ್ದೆ. ಕರ್ನಾಟಕ ಹಸಿವು ಮುಕ್ತ ರಾಜ್ಯವಾಗಬೇಕು ಅನ್ನೋ ಕಾರಣಕ್ಕಾಗಿನೇ ಅನ್ನಭಾಗ್ಯ ಯೋಜನೆಯನ್ನು ತರಲಾಗಿತ್ತು. ನಾನು ಬಸವಣ್ಣನ ತತ್ವದ ಮೇಲೆ ನಂಬಿಕೆ ಇಟ್ಟವನು, ಪ್ರತಿಯೊಬ್ಬರು ಸಮಾನ ಹಕ್ಕು ಆಮೇಲೆ ಸಮಾನ ಅವಕಾಶ ಸಿಗಬೇಕು ಅನ್ನೋದು ಬಸವ ತತ್ವ ಆಗಿತ್ತು, ಅದೇ ನನ್ನ ಕೂಡ ಆಸೆ ಅನ್ನೋದು ಸಿದ್ದರಾಮಯ್ಯ ಮಾತು. ಈ ನಡುವೆ BJP ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ನಾನು ಭ್ರಷ್ಟಾಚಾರ ಗೋಡೆ ಕಿವಿಟ್ರೆ ಬರೀ ಲಂಚ ಲಂಚ ಅಂತ ಕೇಳುತ್ತೆ, ಎಷ್ಟು ಜನ ಸತ್ತೋಗಿದ್ರೆ ಪಾಪ ಆತ್ಮಹತ್ಯೆ ಮಾಡಿಕೊಂಡು BJP ಕಮಿಷನ್ ತಂದಾಗಿ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಸಿದ್ದರಾಮಯ್ಯನವರು. ನೋಡಿ, ಅವರು ಒಂದು ರೀತಿ ನೆಕ್ಸ್ಟು ನಾನೇ CM ಅನ್ನೋ ಥರ ಮಾತಾಡಂತಿದೆ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನು ಅನುಭವ ಮಂಟಪವನ್ನು ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಏನರ್ಥ ಅಲ್ವಾ? ಹೌದು, CM ಆಗಿ ಬರ್ತೀನಿ ಅಂತ. ಹ್ಞೂ, ನೋಡೋಣ ಮುಂದೆ. ಅಟ್ ದ ಸೇಮ್ ಟೈಮ್ ಇವತ್ತು DK ಶಿವಕುಮಾರ್ ಅವರು ಕೂಡ ಒಂದು ಬೈಟನ್ನು ಕೇಳಿಸ್ಕೊತಾ ಇದೆ. ರಮೇಶ್ ಕುಮಾರ್ ಬೈಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ರಮೇಶ್ ಕುಮಾರ್ ಮಾತಾಡಿದ್ರು ಅದ್ಭುತವಾಗಿ. ಹೌದು, ಏನು ಸಿದ್ದರಾಮಯ್ಯ ಅವರು CM ಆಗ್ತಾರೆ ಅಂತ ಹೇಳೋರೆ, ಅದ್ರ ಬಗ್ಗೆ ರಮೇಶ್ ಕುಮಾರ್ ಹೇಳ್ತಿದ್ದಾರೆ ನಿಮ್ಮ ಹೈಕಮಾಂಡ್ ಹೇಳುತ್ತೆ ಯಾರು ಮಾತಾಡಬಾರ್ದು ಅಂತ, ಏನು ಅದು ಅವ್ರ ಅಭಿಪ್ರಾಯ, ಮಾತಾಡ್ಲಿ. ಅದಕ್ಕೆ ನೀವು ರಿಯಾಕ್ಷನ್ ಸಿದ್ದರಾಮಯ್ಯ ಅವ್ರನ್ನ ಕೇಳಿ, ಅವ್ರೇನಂತಾರೆ ಮಾತಾಡ್ಲಿ. ನಾನು KPCC ಅಧ್ಯಕ್ಷನಾಗಿ ಏನ್ ಹೇಳ್ತೀನಿ ಅಂದ್ರೆ, ಮೊದಲು ವಿಧಾನಸೌಧ ಮೆಟ್ಲು ಹತ್ಬೇಕು ನಾವು, ನಾವು ಅಧಿಕಾರ ಮೂರನೇ ಮಾಡಿಗೆ ಹೋಗ್ಬೇಕು, ಉಳಿದಿದ್ದ ಆಮೇಲೆ ಅಂದ್ರು. ನೋಡೋಣ ಒಗ್ಗಟ್ಟಿನ ಮಂತ್ರ ಯಾಕೋ ಒಂಚೂರು ಇಲ್ಲ, ಬ್ಯಾಲೆನ್ಸ್ ಆಗಿ ಹೋಗ್ಬೇಕಂತ ಇವತ್ ಪರಮೇಶ್ವರ್ ಗರಂ ಆಗವ್ರೆ, ಇನ್ನೊಂದ್ ಕಡೆ CD ಅಲ್ಚಲ್ ಆಯ್ತಿದೆ, ಏನಾದ್ರು ಒಳಗಿರುತ್ತೆ. ಎಂ ಬಿ ಪಾಟೀಲ್ ಬೇರೆ ಗರಂ ಆಗಿದ್ದಾರೆ, ಹೌದು, ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಹೌದು, ಅವ್ರನ್ನ ಕ್ಯಾರೆ ಮಾಡ್ತಿಲ್ಲ ಅಂತ ಇವರು DK ಶಿವಕುಮಾರ್ ಸಿದ್ದರಾಮಯ್ಯ. ಕಡೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪರಮೇಶ್ವರ್ ನೇಮಕ ಮಾಡಿದ್ದಾರೆ, ಇವ್ರು ಹೋದ ಕಡೆ ಎಲ್ಲ ಒಂದು ಪ್ರಣಾಳಿಕೆ ಮಾಡ್ತಿದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಅಧ್ಯಕ್ಷ, ನನಗೆ ಗೊತ್ತಿಲ್ಲ, ನನ್ನ ಜೊತೆ ಚರ್ಚೆ ಮಾಡಿದ್ರೆ DK ಶಿವಕುಮಾರ್ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡ್ತಿದ್ದಾರೆ ಅನ್ನೋದು ಅವರು ಹೋಗೋರ್ ಬಸ್ ನಾಮಕಾವಸ್ಥೆ ಯಾಕೆ ಮಾಡ್ತಿರಂತ, ಹಾ ಹೋಗಲ್ಲ ಅಂತ ಕಂಡಿದ್ರಂತೆ ಅವರು. ಇವತ್ತು ನಾನು ಯಾವ್ದೇ ಕಾರಣಕ್ಕೂ DK ಶಿವಕುಮಾರ್ ಬಸ್ ಅಲ್ಲಿ ಹೋಗಲ್ಲ. ಮುನಿಯಪ್ಪ ಅವ್ರದ್ದೇನೋ ಏನೋ ಬಸ್ ಹತ್ತ ರಾತ್ರಿ ಹೋಗಿ ಸುರ್ಜೆವಾಲಾ ಭೇಟಿಯಾಗಿ ಮನವೊಲಿಸಿ ಕರ್ಕೊಂಡ್ ಬಂದ್ರು. ಅದ್ರ ಪಕ್ಕ ಇಬ್ರು ಕುತ್ಕೊಂಡಿದ್ರು ಪಕ್ಕ ಪಕ್ಕದಲ್ಲಿ, ಸಿದ್ದರಾಮ ಪರಮೇಶ್ವರ್ ಮತ್ತೆ DK ಶಿವಕುಮಾರ್. ಪರಮೇಶ್ವರ್ DK ಶಿವಕುಮಾರ್ ಮುಖ ನೋಡ್ತಾನೆ ಇಲ್ಲ, ಓ ಸಿಲ್ಟ್ ಆಗಿದೆ ಹಿಂಗಿದ್ರು, ಪಕ್ಕದಾಗ ಕುತ್ಕೊಂಡಿದ್ರು, ಬಟ್ ಮುನ್ಸ್ ಕಾಣಿಸ್ತಾ ಇತ್ತು. ಇನ್ನೊಂದ್ ಕಡೆ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ಕುರುಡುಮಲೆ ದೇವಸ್ಥಾನ ಅಂತ ಬರುತ್ತೆ, ಫೇಮಸ್ ದೇವಸ್ಥಾನ. ಯಾವುದೇ ರಾಜಕಾರಣ ಎಸ್ಪೆಷಲಿ ಕರ್ನಾಟಕದಲ್ಲಿ ರಾಜಕಾರಣಿಗಳು ರ್ಯಾಲಿ ಶುರು ಮಾಡೋದು ತುಂಬಾ ಜನ ಅಲ್ಲಿಂದಾನೆ. 2005 BJP ಸಂಘರ್ಷ ಯಾತ್ರೆ ಅಂತ ಮಾಡಿದ್ದು, ಆಗ ಕಾಂಗ್ರೆಸ್ ಮತ್ತು JDS ಸರ್ಕಾರ ಆಯ್ತು, ಧರ್ಮಸಿಂಗ್ CM ಆಗಿದ್ರು. ಆವಾಗ BJP ಸಂಘರ್ಷ ಯಾತ್ರೆ ಶುರುವಾಗಿ ಒಂದು 6 ಮತ್ತೆ ಅವರು ಅಧಿಕಾರಕ್ಕೆ ಬಂದ್ರು, BJP ಅವರು ಮತ್ತೆ JDS ಅವರು. ಆಗ ಶುರುವಾಗಿದ್ದು ಕುರುಡುಮಲೆ ದೇವಸ್ಥಾನದಲ್ಲಿ, ಗಣೇಶನ್ ಟೆಂಪಲ್ ಚೆನ್ನಾಗಿದೆ ಅಲ್ಲಿ. ಅಲ್ಲಿಂದ ಯಾತ್ರೆ ಶುರು ಮಾಡಿದ್ರೆ ವಿಜಯಿ ಭವ ಆಗ್ತಾರೆ ಅಂತ ಒಂದು ನಂಬಿಕೆ. ಹಾಗಾಗಿ ಪಂಚರತ್ನ ಯಾತ್ರೆ ಶುರುವಾಗಿದ್ದು ಅಲ್ಲಿಂದಾನೆ. ಈಗ ಬಸ್ ಯಾತ್ರೆ ಕಾಂಗ್ರೆಸ್ ಇರೋದು, ಪ್ರಜಾಧ್ವನಿಯ ಸಿಂಗಲ್ ಸಿಂಗಲ್ ಯಾತ್ರೆ ಅಲ್ಲೇ ಶುರುವಾಗಿತ್ತು. KH ಮನೆ ಅವರು ಬರಲ್ಲ ಅಂತ ಪಟ್ಟಿಡಿದ್ರು, ಬಟ್ ಕರ್ಕೊಂಡ್ರು ಬನ್ನಿ ಬನ್ನಿ ಅಂತ. ದೇವಸ್ಥಾನಕ್ಕೆ ಹೋದ್ರು ಪೂಜೆ ಎಲ್ಲ ಮಾಡಿದ್ರು, ಬೆಂಬಲಿಗರು ಬಂದು ಸುತ್ತಾಕೊಂಡು ಬರಲ್ಲ ಅಂದ್ರು. KH ಮನೆಯಪ್ಪ ಅವರು ಬಂದ್ಬಿಟ್ರು, DK ಶಿವಕುಮಾರ್ ಮನ ಒಲಿಸಿದ್ರು, ಬನ್ನಿ ಅದರಿಂದ ಮಾತಾಡೋಣ ಅಂತ. ನೋ ವೇ, ಮುಳಬಾಗಲಿಗೆ ಹೋಗ್ಲೇ ಇಲ್ಲ ಅವರು. ಯಾಕೆ ಮುಳಬಾಗಲು ಹೋಗಲಿಲ್ಲ ಅಂದ್ರೆ, ಕೊತ್ತೂರು ಮಂಜುನಾಥ್ ಅಲ್ಲಿ 2013 MLA ಇಂಡಿಪೆಂಡೆಂಟ್ MLA. ಅದಾದ್ಮೇಲೆ ಅವರು ಕಾಂಗ್ರೆಸ್ ಬಂದು ಟಿಕೆಟ್ ಕೊಡಬೇಕಾಗಿತ್ತು. 2018 ಅವ್ರಿಗೆ ಜಾತಿ ವಿಚಾರವಾಗಿ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ಕಂಟೆಸ್ಟ್ ಮಾಡೋಕ್ಕಾಗಿಲ್ಲ, ಟಿಕೆಟ್ ಸಿಕ್ಕಿದ್ರು. ಅವ್ರಿಗೆ ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರು. ಅತ್ತ ಮೊದಲ KH ಮೀನಪ್ಪ ಸೋಲಿಗೆ ಪ್ರಮುಖ ಕಾರಣ ಇದೆ ಕೊತ್ತೂರು ಮಂಜುನಾಥ್. ಹಾಗಾಗಿ ಕೊತ್ತೂರು ಮಂಜುನಾಥ್ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು, ಅವ್ನು ಯಾರು ಕೊತ್ತೂರು ಮಂಜುನಾಥ್ ಯಾರಿಗೆ ಟಿಕೆಟ್ ಕೊಡಿ ಅಂತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ನಿಂದ ಅನ್ನೋ ಚರ್ಚೆ ಇದೆ. ಹಾಗಾಗಿ ಅವ್ರ ಕ್ಷೇತ್ರಕ್ಕೆ ಯಾಕೆ ಹೋಗ್ಬೇಕು, ನನ್ನ ಸೋಲ್ಸಿದ್ರಲ್ಲ, ನೋಡೋಣ. ಇನ್ನು ನನಗೂ ಒಂದು ಟೈಮ್ ಬರುತ್ತೆ. ಇದೆ ಕೋಲಾರದ ಕತೆ ಹೆಂಗಾಗಿದೆ ಅಂದ್ರೆ, ಸಿದ್ದರಾಮಯ್ಯ ಅವರು ಕೂಡ ಕೋಲಾರದಲ್ಲಿ ನಿಂತ್ಕೊಬೇಕಾ ಬೇಡ ಅನ್ನೋ ಚರ್ಚೆ ಶುರು ಆಗ್ತಿದೆ. KH ಮುನಿಯಪ್ಪ ಅನ್ನೋ ಟೀಮ್ ರೆಬಲ್ ಆದ್ರೆ ಕಷ್ಟ ಕೋಲಾರದಲ್ಲಿ ಅಂತ. ಹಿಂಗಾರ 70-50 ಬಂದ್ ನಿಂತ್ಕೊಬಿಡ್ತಾರೆ.